ದಾಳಿಂಬೆ ಒಂದು ಅದ್ಭುತ ಹಣ್ಣು. ಮುತ್ತುಗಳಂತಹ ಬೀಜಗಳನ್ನು ಹೊಂದಿರುವಂತಹ ದಾಳಿಂಬೆಯು ಸೃಷ್ಟಿಯ ಅದ್ಭುತವಂತ ಹೇಳಬಹುದು. ಇದು ಹಣ್ಣಿನ ರೂಪದಲ್ಲಿ ಇರುವಂತಹ ದೊಡ್ಡ ಔಷಧಿಗಳ ಒಂದು ಖಜಾನೆ ಆಗಿರುತ್ತೆ. ಯಾಕಂದ್ರೆ ಇದರಲ್ಲಿ ಹಲವು ರೀತಿಯ ಪೋಷಕಾಂಶಗಳು ಮತ್ತು ವಿಟಮಿನ್ಗಳು ಸಿಗುತ್ತೆ. ದೇಹದ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದ್ದು ಮತ್ತು ಹಲವು ರೀತಿಯ ರೋಗಗಳನ್ನ ನಮ್ಮ ದೇಹಕ್ಕೆ ಬರದಂತೆ ಇದು ತಡೆಯುತ್ತೆ. ಬೇರೆಲ್ಲ ಹಣ್ಣುಗಳಂತೆ ದಾಳಿಂಬೆ ಹಣ್ಣು ಹೆಚ್ಚಾಗಿ ವರ್ಷ ಪೂರ್ತಿ ಸಿಗುವ ಒಂದು ಹಣ್ಣಾಗಿರುತ್ತೆ. ಆದ್ದರಿಂದ ಇದು ನಮ್ಮ ಆಹಾರ ಕ್ರಮಗಳಲ್ಲಿ ನಾವು ಒಂದಾಗಿ ಬಳಸಿಕೊಳ್ಳಬಹುದು. ದಾಳಿಂಬೆ ಹಣ್ಣು ಮತ್ತು ಜ್ಯೂಸ್ ಬಳಸುವುದರಿಂದ ದೇಹವು ತುಂಬಾ ರೀತಿಯ ರೋಗಗಳನ್ನು ತಡೆಯುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ಇದರಿಂದ ಕೆಲವೊಂದು ಸಮಸ್ಯೆಗಳನ್ನು ನಾವು ನಿವಾರಿಸಿಕೊಳ್ಳಬಹುದು. ಹಾಗಾದ್ರೆ ದಾಳಿಂಬೆ ಮತ್ತು ದಾಳಿಂಬೆ ಜ್ಯೂಸ್ ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಸಿಗುವ ಆರೋಗ್ಯಕರ ಲಾಭಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದು ನಮ್ಮ ಉತ್ತಮ ಆರೋಗ್ಯಕ್ಕಾಗಿ. ಆದ್ದರಿಂದ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲೂ ಕಾಣುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನೆನಪಿನ ಶಕ್ತಿಯನ್ನು ವೃದ್ಧಿಸುತ್ತೆ. ದಾಳಿಂಬೆಯಲ್ಲಿ ಇರುವಂತಹ ಪಾಲಿಪಿನೋಲ್ ಎಂಬ ಅಂಶವು ನಮ್ಮ ನೆನಪಿನ ಶಕ್ತಿಯನ್ನ ವೃದ್ಧಿಸೋದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ದಾಳಿಂಬೆ ಹಣ್ಣನ್ನ ನಾವು ಹಾಗೆ ತಿನ್ನಬಹುದು ಅಥವಾ ಜ್ಯೂಸ್ ಮಾಡಿಕೊಂಡು ಕುಡಿಯಬಹುದು. ಈಗಿನ ದಿನಗಳಲ್ಲಿ ನಮಗೆ ನೆನಪಿನ ಶಕ್ತಿ ಕಡಿಮೆ ಇದ್ರೆ ನಾವು ಪ್ರತಿನಿತ್ಯ ಬೆಳಗ್ಗೆ ತಿಂಡಿಯಾದ ನಂತರ ದಾಳಿಂಬೆ ಜ್ಯೂಸ್ ಸೇವಿಸಬೇಕಾಗುತ್ತೆ. ಇದರಿಂದ ನಮ್ಮ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ರಕ್ತದೊತ್ತಡ ಮತ್ತು ಹೃದಯದ ಕಾಯಿಲೆಯ ವಿರುದ್ಧ ಹೋರಾಡುವಂತಹ ಗುಣ ಈ ದಾಳಿಂಬೆ ಹೊಂದಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಅತಿಯಾದ ಒತ್ತಡದ ಜೀವನದಿಂದ ಪ್ರತಿಯೊಬ್ಬರು ಅಧಿಕ ರಕ್ತದೊತ್ತಡ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಆದರೆ ದಾಳಿಂಬೆ ಜ್ಯೂಸ್ ಅನ್ನ ಪ್ರತಿನಿತ್ಯ ಕುಡಿದರೆ ಅದರಿಂದ ನಾವು ಮುಕ್ತಿಯನ್ನ ಪಡೆಯಬಹುದು. ಕೊಲೆಸ್ಟ್ರಾಲ್ ಸುಧಾರಿಸುವುದು ಮತ್ತು ರಕ್ತನಾಳಗಳಲ್ಲಿ ಇರುವಂತಹ ಪದರಗಳನ್ನ ಇದು ತೆಗೆದು ಹಾಕುತ್ತೆ. ಇದೆಲ್ಲವೂ ಹೃದಯಕ್ಕೆ ತುಂಬಾ ಒಳ್ಳೆಯದು. ದಾಳಿಂಬೆ ತುಂಬಾ ರುಚಿಯಾಗಿರುವ ಕಾರಣ ಇದು ಹೃದಯದ ಆರೋಗ್ಯದ ಆಹಾರ ಕ್ರಮಗಳಲ್ಲಿ ಸಹ ಒಂದಾಗಿರುತ್ತೆ. ನಮ್ಮ ತ್ವಚೆಯನ್ನ ರಕ್ಷಿಸುತ್ತೆ. ದಾಳಿಂಬೆ ಕೇವಲ ನಮ್ಮ ಒಳಗಿನ ಆರೋಗ್ಯ ಕಾಪಾಡುವುದು ಮಾತ್ರವಲ್ಲ, ಚರ್ಮಕ್ಕೂ ಇದು ನೆರವಾಗುತ್ತೆ. ಚರ್ಮರೋಗ ತಜ್ಞರು ಹೇಳುವ ಪ್ರಕಾರ ಒಣ ಮತ್ತು ನಿಸ್ತೇಜ ಚರ್ಮಕ್ಕೆ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ವಿಟಮಿನ್ ಸಿ ಸಹ ಇದರಲ್ಲಿ ಇರುವ ಕಾರಣದಿಂದ ಮೈಮೇಲೆ ಇದನ್ನ ಹಚ್ಚಿಕೊಂಡರೆ ಇದು ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ, ಹೊಳಪನ್ನ ನಮ್ಮ ಚರ್ಮ ಪಡೆಯುತ್ತೆ. ಕ್ಯಾನ್ಸರ್ ಅನ್ನು ತಡೆಯುವಂತಹ ಗುಣಗಳು ಈ ಒಂದು ದಾಳಿಂಬೆ ಹೊಂದಿರುತ್ತೆ. ದಾಳಿಂಬೆ ಜ್ಯೂಸ್ ಕುಡಿಯುವುದರಿಂದ ಇದು ಹಲವು ವಿಧದ ಕ್ಯಾನ್ಸರ್ಗಳನ್ನು ತಡೆಯುತ್ತೆ. ವಿವಿಧ ಹಂತದಲ್ಲಿ ಇರುವಂತಹ ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತೆ. ಇದರಲ್ಲಿ ಇರುವಂತಹ ಉರಿಯೂತ ಶಮನಕಾರಿ ಗುಣ ಮತ್ತು ಪಾಲಿಪಿನೋಲ್ ಅಂಶವು ಡಿಎನ್ಎ ಪರಿವರ್ತನೆ ಆಗುವುದರಿಂದ ರಕ್ಷಿಸುತ್ತೆ. ಕ್ಯಾನ್ಸರ್ ಗಡ್ಡೆಗಳ ಬೆಳವಣಿಗೆಯನ್ನ ತಡೆಯುತ್ತೆ. ಕ್ಯಾನ್ಸರ್ ಹರಡದಂತೆ ಇದು ನಮ್ಮನ್ನು ಕಾಪಾಡುತ್ತೆ. ಈ ದಾಳಿಂಬೆ ಬಗ್ಗೆ ಇನ್ನೂ ಅಧ್ಯಯನ ನಡೆಸಿದಾಗ ದಾಳಿಂಬೆಯಿಂದ ಪ್ರಾಸ್ಟೇಟ್, ಸ್ತನ, ಕರುಳು ಮತ್ತು ಶ್ವಾಸಕೋಶದ ಕ್ಯಾನ್ಸರ್ ಅನ್ನು ತಡೆಯುವಂತಹ ಗುಣಗಳು ಇವೆ ಅಂತ ಗೊತ್ತಾಗಿದೆ. ಕೂದಲಿನ ಬೆಳವಣಿಗೆಗೆ ಇದು ನೆರವಾಗುತ್ತೆ. ದಾಳಿಂಬೆ ಹಣ್ಣಿನಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ ಅಂಶವು ಕೂದಲಿನ ಕಿರುಚೀಲವನ್ನು ಬಲಪಡಿಸುತ್ತೆ ಮತ್ತು ರಕ್ತದ ಸಂಚಾರವನ್ನು ಸುಧಾರಿಸುತ್ತೆ. ಇದರಿಂದ ಕೂದಲಿನ ಬೆಳವಣಿಗೆ ಸರಾಗವಾಗಿ ಆಗುತ್ತೆ. ಸಂಧಿವಾತದ ಪರಿಹಾರಕ್ಕೆ ಈ ದಾಳಿಂಬೆ ಹಣ್ಣು ಉತ್ತಮ ಮದ್ದು. ಈಗಿನ ಕಾಲದಲ್ಲಿ ದೇಹದಲ್ಲಿ ಗಂಟು ನೋವಿನ ಸಮಸ್ಯೆ ಹೆಚ್ಚಾಗಿ ಪ್ರತಿಯೊಬ್ಬರಲ್ಲಿ ಕಾಡುತ್ತೆ. ದಾಳಿಂಬೆ ಜ್ಯೂಸ್ ಇದಕ್ಕೆ ನೆರವಾಗುತ್ತೆ. ಇದರಲ್ಲಿ ಉನ್ನತ ಮಟ್ಟದ ಉರಿಯೂತ ಶಮನಕಾರಿ ಗುಣಗಳು ಇರುತ್ತೆ. ಇದು ಗಂಟಿನ ಊತ, ನೋವು ಮತ್ತು ಮೆತ್ತಗಾಗುವುದನ್ನ ತಡೆಯುತ್ತೆ. ಕೆಲವೊಂದು ರಿಸರ್ಚ್ಗಳ ಪ್ರಕಾರ ದಾಳಿಂಬೆ ಜ್ಯೂಸ್ ಸಾಂಧಿವಾತವನ್ನು ಹೆಚ್ಚಿಸುವಂತಹ ಕಿಣ್ವದ ಉತ್ಪತ್ತಿಯನ್ನ ತಡೆಯುತ್ತೆ. ಮೂಳೆಗಳಿಗೆ ಆರೋಗ್ಯವನ್ನು ನೀಡುತ್ತೆ ದಾಳಿಂಬೆ. ಅಸ್ಥಿರಂಧ್ರತೆ ಸಮಸ್ಯೆ ಇರುವಂತಹ ಪ್ರಾಣಿಗಳ ಮೇಲೆ ದಾಳಿಂಬೆಯನ್ನ ಪ್ರಯೋಗ ಮಾಡಿದ ವೇಳೆ ಇದು ಮೂಳೆಗಳನ್ನು ಬಲಪಡಿಸುತ್ತೆ ಅನ್ನೋ ಅಂಶ ಬಹಿರಂಗವಾಗುತ್ತೆ. ಇದರಲ್ಲಿ ಇರುವಂತಹ ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ಗಳು ಇದಕ್ಕೆ ಪ್ರಮುಖ ಕಾರಣವಾಗಿರುತ್ತೆ. ಇದು ಮೂಳೆಗಳನ್ನು ಬಲಪಡಿಸುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ನಮ್ಮ ಹೊಟ್ಟೆ ತುಂಬಿದಂತೆ ಮಾಡುತ್ತೆ ಈ ಒಂದು ದಾಳಿಂಬೆ. ನಾರಿನಾಂಶವು ಹೆಚ್ಚಾಗಿರುವ ಆಹಾರ ತಿಂದ್ರೆ ಅದು ಜೀರ್ಣಕ್ರಿಯೆ ನಿಧಾನವಾಗುವಂತೆ ಮಾಡುತ್ತೆ ಮತ್ತು ಹೊಟ್ಟೆ ತುಂಬಿದಂತೆ ಮಾಡುತ್ತೆ. ದಾಳಿಂಬೆಯಂತಹ ನಾರಿನಾಂಶ ಅಧಿಕ ಇರುವಂತಹ ಆಹಾರವನ್ನು ತಿಂದ್ರೆ ಅದರಿಂದ ಆರೋಗ್ಯವು ಉತ್ತಮವಾಗಿರುತ್ತೆ. 3/4 ಕಪ್ ದಾಳಿಂಬೆ ಬೀಜಗಳಲ್ಲಿ 4 ಗ್ರಾಂನಷ್ಟು ನಾರಿನಾಂಶವಿರುತ್ತೆ. ಇದು ನಮ್ಮ ಹೊಟ್ಟೆ ತುಂಬಿದಂತೆ ಮಾಡುತ್ತೆ. ಮೊಡವೆ ವಿರುದ್ಧ ಹೋರಾಡುವಂತಹ ಗುಣ ಈ ಒಂದು ದಾಳಿಂಬೆ ಹೊಂದಿರುತ್ತೆ. ದಾಳಿಂಬೆ ಹಣ್ಣಿನಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ಗಳು ಮೊಡವೆಗಳಿಗೆ ಕಾರಣವಾಗುವಂತಹ ಉರಿಯೂತ ಕಡಿಮೆ ಮಾಡುತ್ತೆ. ದಾಳಿಂಬೆಯು ಆಂಟಿ ಆಕ್ಸಿಡೆಂಟ್ನಿಂದ ಸಮೃದ್ಧವಾಗಿದೆ ಮತ್ತು ಇದು ತ್ವಚೆಗೆ ತುಂಬಾ ಒಳ್ಳೆಯದ್ದು. ಈ ದಾಳಿಂಬೆಯನ್ನು ನಾವು ಕರಿದ ತಿಂಡಿ ತಿನ್ನುವ ಬದಲು ತಿನ್ನಬಹುದು. ಆಗ ದಾಳಿಂಬೆಯಲ್ಲಿ ಇರುವಂತಹ ಪೋಷಕಾಂಶಗಳು ದೇಹಕ್ಕೆ ಸಿಗುತ್ತೆ. ಸೊ ನೋಡೋದಲ್ಲ ಫ್ರೆಂಡ್ಸ್, ನಮ್ಮ ಭಾರತದಲ್ಲಿ ಪ್ರತಿ ಕಡೆ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಪ್ರತಿ ಕಡೆ ಸಿಗುವಂತಹ ಈ ದಾಳಿಂಬೆಯಿಂದ ನಮ್ಮ ಆರೋಗ್ಯಕ್ಕೆ ಇಷ್ಟೆಲ್ಲ ಲಾಭಗಳು ಸಿಗುತ್ತೆ ಅಂತ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ನಮಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.